ಹಲೋ ಫ್ರೆಂಡ್ಸ್, ರಮ್ಯಾಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಬಂದಿದ್ದು ಕೇರಳ ಮತ್ತು ತಮಿಳ್ನಾಡಿನಲ್ಲೆಲ್ಲ ಸ್ಪೆಷಲ್ ಆಗಿ ಇಡ್ಲಿಗೆ ದೋಸೆಗೆಲ್ಲ ಸೇರಿಸ್ಕೊಂಡು ತಿನ್ನೋಕ್ಕೆ ಮಾಡುವ ಚಟ್ನಿ ಹುಡಿ ರೆಸಿಪಿ ನಿಮಗೆ ಕೂಡ ತಿಳಿಸ್ಕೊಡೋಕ್ಕೆ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಈ ಚಟ್ನಿ ಹುಡಿ ಮಾಡೋಕ್ಕೆ ತೆಂಗಿನಕಾಯಿ ಅಗತ್ಯ ಬರಲ್ಲ, ಬಹಳ ಟೇಸ್ಟಿ ಆಗಿರುತ್ತೆ. ಇದನ್ನು ತುಂಬ ಟೈಮ್ವರೆಗೆ ನಮಗೆ ಸ್ಟೋರ್ ಮಾಡಿ ಇಡ್ಬೋದು, ಊಟ ಜೊತೆಗೆ ಕೂಡ ಸೇರಿಸ್ಕೊಂಡು ತಿನ್ಬೋದು. ಮೊದಲನೇದಾಗಿ ಒಂದು ಪ್ಯಾನ್ ತಗೊಂಡಿದ್ದೇನೆ, ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಆಮೇಲೆ ನೋಡಿ, ಅರ್ಧ ಲೋಟದಷ್ಟು ಉದ್ದಿನ ಬೇಳೆಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಇದನ್ನು ಹುರಿದು ತೆಗೆಯೋಣ. ಸಣ್ಣ ಉರಿಯಲ್ಲಿ ಈ ಥರ ಬ್ರೌನ್ ಕಲರ್ ಆಗೋ ತನಕ ಹುರಿದು ತೆಗೀರಿ. ಆಮೇಲೆ ಒಂದು ಒಣಗಿದ ಬಾಟ್ಲಿಗೆ ಹಾಕ್ತಾ ಇದ್ದೇನೆ. ಆಮೇಲೆ ಇದಕ್ಕೆ ಸ್ವಲ್ಪ ಎಳ್ಳು ಕೂಡ ಹಾಕಿ ಚೆನ್ನಾಗಿ ಇದನ್ನು ಕೂಡ ಹುರಿದು ತೆಗೆಯೋಣ. ಚೆನ್ನಾಗಿ ಹುರಿದ ಮೇಲೆ ಇದನ್ನು ಕೂಡ ಸೇಮ್ ಬಾಟ್ಲಿಗೆ ಹಾಕೋಣ. ಆಮೇಲೆ ಇನ್ನು ಕಡಲೆಬೇಳೆ ಅಷ್ಟೇ, ಸೇಮ್ ಉದ್ದಿನ ಬೇಳೆ ಅಷ್ಟೇ ತಗೊಂಡು ಇದನ್ನು ಕೂಡ ಚೆನ್ನಾಗಿ ಹುರಿದು ತೆಗೆಯೋಣ. ಎಲ್ಲವನ್ನು ಸಣ್ಣ ಉರಿಯಲ್ಲೇ ಹುರಿದು ತೆಗೀರಿ. ಆಮೇಲೆ ಇದನ್ನು ಕೂಡ ಈ ಪ್ಲೇಟಿಗೆ ಹಾಕೋಣ. ಇನ್ನು ಸ್ವಲ್ಪ ಆಯಿಲ್ ಹಾಕಿದ್ದೇನೆ. ಇನ್ನು ಒಣಮೆಣಸು ಖಾರಕ್ಕೆ ತಕ್ಕಷ್ಟು ತಗೊಳ್ಳಿ. ನಾನು ಇಲ್ಲಿ ಒಂದು 5-6 ತಗೊಂಡಿದ್ದೇನೆ. ಇದನ್ನು ಕೂಡ ಚೆನ್ನಾಗಿ ಹುರಿದು ಇದನ್ನು ಕೂಡ ಇದಕ್ಕೆ ಹಾಕೋಣ. ಇನ್ನು ಕರಿಬೇವಿನ ಸೊಪ್ಪು ಸ್ವಲ್ಪ, ಅದನ್ನು ಕೂಡ ಚೆನ್ನಾಗಿ ಹುರಿದು ತೆಗೆಯೋಣ. ಇದನ್ನೆಲ್ಲ ಇನ್ನು ಚೆನ್ನಾಗಿ ತಣಿಲಿಕ್ಕೆ ಬಿಡಿ. ಆಮೇಲೆ ಒಣಗಿದ ಮಿಕ್ಸಿ ಜಾರಿಗೆ ಇದನ್ನು ಹಾಕಿ, ಆಮೇಲೆ ಬೇಕಷ್ಟು ಉಪ್ಪು ಕೂಡ ಹಾಕಿದ್ದೇನೆ. ಇನ್ನು ಸ್ವಲ್ಪ ಇಂಗಿನ ಹುಡಿ ಕೂಡ ಹಾಕ್ತಾ ಇದ್ದೇನೆ. ಸ್ವಲ್ಪ ಹಾಕಿದರೆ ಸಾಕು. ಆಮೇಲೆ ಇದನ್ನು ಗ್ರೈಂಡ್ ಮಾಡಿ ತೆಗೆಯೋಣ. ನೈಸಾಗಿ ಗ್ರೈಂಡ್ ಆಗೋದು ಬೇಡ, ಈ ಥರ ಸ್ವಲ್ಪ ಹುಡಿ ಹುಡಿ ಆದರೆ ಸಾಕು. ನೋಡಿ, ಈಗ ಇಡ್ಲಿಗೆ ಹೇಗೆ ತಿನ್ನೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಈ ಚಟ್ನಿ ಹುಡಿ ಹಾಕಿದ ಮೇಲೆ ಹಸಿ ತೆಂಗಿನ ಎಣ್ಣೆಯನ್ನು ಈ ಥರ ಹಾಕಿ ಕೈ ಬೆರಳಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಿ. ಬಹಳ ಟೇಸ್ಟ್ ಇರುತ್ತೆ ಇಡ್ಲಿಗೆ ದೋಸೆಗೆಲ್ಲ ಸೇರಿಸ್ಕೊಂಡು ತಿನ್ನೋಕ್ಕೆ. ನೋಡಿ, ಈ ಥರ ಇದನ್ನು ಅದ್ದಿ ತಿಂದರೆ ಆಯಿತು. ಈ ಥರ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸ್ಲಿಕ್ಕೆ ಮರಿಬೇಡಿ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೊಂದು ವೆರೈಟಿ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಬಾಯ್ ಬಾಯ್. ಥ್ಯಾಂಕ್ ಯು.